ಗೃಹ ಖಾತೆ ವಿಚಾರದಲ್ಲಿ ನಾನು ಪಟ್ಟು ಹಿಡಿದಿಲ್ಲ, ವೇಣುಗೋಪಾಲ್ ಅವರಿಗೆ ನನ್ನ ಅಭಿಪ್ರಾಯವನ್ನ ತಿಳಿಸಿದ್ದೇನೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲೇ ಇರ್ತಾರೆ, ಬಿಜೆಪಿ ಅವರಿಗೆ ಮಾಡಲು ಕೆಲಸವಿಲ್ಲ, ಉಮೇಶ್ ಕತ್ತಿ ಹೇಳಿಕೆಯಲ್ಲಿ ಸತ್ಯಾಂಶವಿಲ್ಲ ಅಂತ ಕಿಡಿಕಾರಿದ್ರು. ಅಲ್ಲಿ ಹೋಗಿದ್ದಾರೆ, ನನ್ನ ಅಭಿಪ್ರಾಯನ ಅಲ್ಲಿ ಹೇಳ್ತಾರೆ ರಾಹುಲ್ ಗಾಂಧಿ ಅವ್ರ ಮುಂದೆ. ಏನೂ ಇಲ್ಲ, ಯಾವುದೂ ಇಲ್ಲ, ಎಲ್ಲರೂ 8 ಜನ ಮಿನಿಸ್ಟರ್ಗಳಿಗೂ ಖಾತೆಗಳು, ಇದೇ ನಾರ್ಮಲ್ ಕೋರ್ಸ್, ಅವು ರಾಹುಲ್ ಗಾಂಧಿ ಅವರಿಂದ ಅಪ್ರೂವಲ್ ಆಗಲೇಬೇಕು, ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ನನ್ನ ಅಭಿಪ್ರಾಯ ಹೇಳಿದ್ದೀನಿ, ಅಭಿಪ್ರಾಯದ ಮೇಲೆ ವೇಣುಗೋಪಾಲ್ ಅವರು ಅಲ್ಲಿ ಹೋಗಿದ್ದಾರೆ, ನನ್ನ ಅಭಿಪ್ರಾಯನ ಅಲ್ಲಿ ಹೇಳ್ತಾರೆ ರಾಹುಲ್ ಗಾಂಧಿ ಅವ್ರ ಮುಂದೆ. ಸರೋಗುತ್ತೆ, ಈಸೆ ಬೇಸಿಕಲಿ ಎ ಕಾಂಗ್ರೆಸ್ ಮ್ಯಾನ್, ಅವರೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ, ನಮ್ಮ ಜೊತೆಲೇ ಇರ್ತಾರೆ. ಸ್ವಲ್ಪ ಬೇಸರ ಆಗಿರಬೇಕು, ಮಂತ್ರಿ ತೆಗೆದು ಬಿಟ್ಟಿದ್ದೀವಿ ಅಂತ ಸ್ವಲ್ಪ ಬೇಸರ ಆಗಿರಬೇಕು. ಅದರಿಂದ ಯಾರಿಗೂ ಸಿಕ್ಕದೇ ಇರ್ಬೋದು, ನನಗೂ ಸಿಕ್ಕಿಲ್ಲ, ಪ್ರಯತ್ನ ಮಾಡಿದ್ದೆ, ಬಟ್ ಅವರೆಲ್ಲೂ ಹೋಗಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಆಸ್ ಐ ಅಂಡರ್ಸ್ಟುಡ್ ಡೇ ಹಿಮ್, ಯು ವಿಲ್ ರಿಮೈನ್ ಇನ್ ಕಾಂಗ್ರೆಸ್, ಯು ವಿಲ್ ವರ್ಕ್ ಫಾರ್ ದಿ ಕಾಂಗ್ರೆಸ್, ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಅಲ್ಲಿ ಗೆಲ್ಲಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಪಾಪ ಅವರಿಗೆ ಬೇರೆ ಏನು, ಅವ್ರಿಗೆ ಏನು ಕೆಲಸ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅನ್ನೋದಿಲ್ಲ ಅವರಿಗೆ, ಹೇಗಾದರೂ ಮಾಡಿ ವಾಮ ಮಾರ್ಗದಿಂದ ಸರ್ಕಾರ ಹಿಡಿಬೇಕು ಅಂತ. ಪಾಪ ಉಮೇಶ್ ಕತ್ತಿಗೆ ಅಧಿಕಾರ ಬಿಟ್ಟು ಭಾಳ ವರ್ಷ ಆಗಿದೆಯಲ್ಲ, ಅದಕ್ಕೆ ಅವನ್ನೆಲ್ಲ ಭ್ರಮಾಲೋಕದಲ್ಲಿದ್ದಾರೆ ಅವರೆಲ್ಲರೂ. ಏನೂ ಆಗೋದಿಲ್ಲ, ಗೌರ್ಮೆಂಟ್ ವಿಲ್ ನಾಟ್ ಫಾಲ್, ಗೌರ್ಮೆಂಟ್ ವಿಲ್ ಕಂಪ್ಲೀಟ್ ಇಟ್ಸ್ ಟರ್ಮ್, ದೇರ್ ನೋ ಪ್ರಾಬ್ಲಮ್ ಅಟ್ ಆಲ್. ನಮಗೆ ನಮ್ಮದೇ ಪಕ್ಷ ಮೆಜಾರಿಟಿ ಬರ್ತದೆ ಅಂತ ಇತ್ತು ನಮಗೆ ಖಾತರಿ, ಕಾಂಗ್ರೆಸ್ ಪಕ್ಷನೇ ಬರ್ತದೆ ಅಂತ ಇತ್ತು. ಅದಕ್ಕೋಸ್ಕರ ಹೇಳಿದ್ದೆ ನಾನು, ಬಿಕಾಸ್ ಐ ವೆಂಟ್ ಅರೌಂಡ್ ದಿ ಸ್ಟೇಟ್, ಆಸ್ ಐ ಅಂಡರ್ಸ್ಟುಡ್ ದಿ ಪಲ್ಸಸ್ ಆಫ್ ದಿ ಪೀಪಲ್, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥ ನಂಬಿಕೆ ಇತ್ತು ನನಗೆ. ಆಗಲಿಲ್ಲ, ಅನಿವಾರ್ಯತೆ ಬಂತು, ಬಿಜೆಪಿ ಆಗಬಾರ್ದು ಅಂತ ನಾವು ಜೆ ಡಿ ಎಸ್ನವ್ರ ಜೊತೆ ಸೇರಿ ಸರ್ಕಾರ ಮಾಡಿದ್ದೀವಿ. ಅದಾದ್ಮೇಲೆ 7 ತಿಂಗಳಿಂದ ಸರ್ಕಾರ ಇವತ್ತು ಬಿದ್ದೋಯ್ತದೆ, ಅವತ್ತು ಬಿದ್ದೋಯ್ತದೆ, 15 ಜನ ಅಲ್ಲಿ ಹೊಂಟೋದ್ರು, 3 ಜನ ಚೆನ್ನೈಗೆ ಹೊಂಟೋದ್ರು, 10 ಜನ ಮುಂಬೈಗೆ ಹೊಂಟೋದ್ರು, ಎಲ್ಲೂ ಯಾರೂ ಹೋಗಿಲ್ಲ, ಎಲ್ಲ ಬರೀ ಸುಳ್ಳೆ. ಅದರಿಂದ ಈಗ ಮಾತಾಡ್ತಾ ಚರ್ಚೆ ಆಗ್ತಾ ಇರತಕ್ಕಂಥದ್ದು